ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಶಾಸಕರಿಂದ ಟ್ಯಾಬ್ಗಳ ವಿತರಣೆ ಸರ್ಕಾರ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗಾಗಿ ನವನವೀನ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುತ್ತಿದೆ ಇದು ಡಿಜಿಟಲ್ ಯುಗ ಬೆಳೆಯುತ್ತಿರುವ ತಂತ್ರಜ್ಞಾನದೊಂದಿಗೆ ಹೆಜ್ಜೆ ಹಾಕದ ಹೊರತು ಪ್ರಗತಿ ಗಗನ ಕುಸುಮವೇ ಸರಿ ಈ ಪದವಿ ವಿದ್ಯಾರ್ಥಿಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವಾದ ಟ್ಯಾಬ್ಗಳನ್ನು ನೀಡುವ ಮೂಲಕ ಅಂಗೈಯಲ್ಲಿ ವಿಶ್ವವಿದ್ಯಾಲಯ ದರ್ಶನವಾಗುತ್ತಿದೆ ಇದು ನಿಜಕ್ಕೂ ಸ್ವಾಗತಾರ್ಹವಾದ ವಿಷಯವಾಗಿದೆ ಇದರ ಸದುಪಯೋಗ ಎಲ್ಲಾ ವಿದ್ಯಾರ್ಥಿಗಳು ಪಡೆದುಕೊಂಡು ಪಾಲಕರ ಪ್ರಾಧ್ಯಾಪಕರ ಸರ್ಕಾರದ ಉದ್ದೇಶ ಈಡೇರಿಸಿ ಗುರಿ ತಲುಪಲು ಪ್ರಯತ್ನಿಸಿ ಭವ್ಯ ಭಾರತದ ನಿರ್ಮಾಣಕ್ಕೆ ಸಹಕರಿಸಿ ಎಂದು ಶಾಸಕ ಆರ್ ಬಸನಗೌಡ ತುರುವಿಹಾಳರು ಕರೆ ಕೊಟ್ಟರು ಇಂದು ಮಸ್ಕಿಯ ದೇವನಾಂಪ್ರಿಯ ಆಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 2023-21ನೇ ಶೈಕ್ಷಣಿಕ ಸಾಲಿನ ಪ್ರಥಮ ಸೆಮಿಸ್ಟರ್ನ ಪದವಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸರ್ಕಾರದಿಂದ ಕೊಡಮಾಡಲ್ಪಡುವ ಉಚಿತ ಟ್ಯಾಬ್ ವಿತರಣಾ ಕಾರ್ಯಕ್ರಮ ಹಾಗೂ ಸ್ಮಾರ್ಟ್ ಕ್ಲಾಸ್ ರೂಂಗಳ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಮಸ್ಕಿ ವಿಧಾನಸಭಾ ಕ್ಷೇತ್ರದ ನೂತನ ಶಾಸಕರಾದ ಮೇಲೆ ಇದೇ ಮೊದಲ ಬಾರಿಗೆ ಸರ್ಕಾರಿ ಪದವಿ ಕಾಲೇಜಿನ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಮಾತನಾಡಿದರು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದ್ದ ಕಾಲೇಜಿನ ಪ್ರಾಂಶುಪಾಲರಾಗಿರುವ ಶ್ರೀ ಪಂಪನಗೌಡ ಜಿ ಪಾಟೀಲ್ ಅವರು ಮಾತನಾಡಿ ಇದು 2020-21ನೇ ಶೈಕ್ಷಣಿಕ ಸಾಲಿನಲ್ಲಿ ಪ್ರವೇಶಾತಿ ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಿಜಕ್ಕೂ ಅದೃಷ್ಟಶಾಲಿಗಳು ಈ ಹೊಸ ಯೋಜನೆಯ ಫಲಾನುಭವಿಗಳಾಗಿ ಕೊರೋನಾ ಸಂದರ್ಭದ ಆನ್ಲೈನ್ ತರಗತಿಗಳ ಲಾಭ ಪಡೆಯಲು ಈ ಟ್ಯಾಬ್ಗಳನ್ನು ನೀಡಲಾಗಿದೆ ಅಲ್ಲದೆ ಇವುಗಳು ಸಹಕಾರಿಯಾಗಿವೆ ಎಲ್ಲರೂ ಇವುಗಳ ಸದುಪಯೋಗ ಪಡೆದುಕೊಂಡು ಉನ್ನತ ಶಿಕ್ಷಣ ಪಡೆದು ಜ್ಞಾನಿಗಳಾಗಿ ದೇಶದ ಅಭಿವೃದ್ಧಿಗೆ ಕೊಡುಗೆಯನ್ನು ನೀಡಿ ಎಂದು ಕಿವಿಮಾತನ ಹೇಳಿದರು ಮತ್ತು ಮಾತ್ರ ಇವತ್ತು ಸಂಗೀತ ಉಪಸ್ಥಿತಕಂತದ್ದು ಇದನ್ನ ರಾಜ್ಯ ಉದ್ಘಾಟನೆಯನ್ನು ಮಾಡಿದಂತ ಮತ್ತು ಸ್ಮಾರ್ಟ್ ಕ್ಲಾಸ್ನ ಉದ್ಘಾಟನೆ ಮಾಡಿದಂತ ಸನ್ಮಾನ್ಯ ಮತ್ತು ನೂತನ ಶಾಸಕರಾಗಿರತಕ್ಕಂತ ಬಸನಗೌಡ ತುರುವಿಹಾಳರವರೇ ಮತ್ತು ನಮ್ಮ ಕಾಲಿನ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಸ್ಟಾಫ್ ಸೆಕ್ರೆಟರಿ ಆಗಿರತಕ್ಕಂತ ಶಿವಲಿಂಗಪ್ಪರವರೇ ಮತ್ತು ಸಹಾಯಕ ಪ್ರಾಧ್ಯಾಪಕರೇ ಮತ್ತು ಅತಿಥಿ ಉಪನ್ಯಾಸಕರೇ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ ಹಾಗೂ ಪತ್ರಕರ್ತ ಬಂಧುಗಳು ಇಂದಿನ ಸರ್ಕಾರ ನಮ್ಮ ಸರ್ಕಾರಗಳು ಯಾವಾಗಲೂ ಮೊದಲು ಲ್ಯಾಪ್ಟಾಪ್ಗಳನ್ನು ವಿತರಣೆ ಮಾಡಿದರು ಲ್ಯಾಪ್ಟಾಪ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಫೈನಲ್ ಇಯರ್ ಇದ್ದಾರೆ ಸೆಕೆಂಡ್ ಇಯರ್ನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನತದೃಷ್ಟರು ಅವರಿಗೇನು ಸಿಗಲಿಲ್ಲ ಲ್ಯಾಪ್ಟಾಪ್ ಸಿಗಲಿಲ್ಲ ಇತ್ತಾಗ ಲ್ಯಾಪ್ಟಾಪ್ ಸಿಗಲಿಲ್ಲ ಯಾಕಂದ್ರೆ ಒಂದು ಸರ್ಕಾರಗಳು ನಿರ್ಧಾರ ಅಂದಾಗ ಟೆಂಡರ್ ಲಾಸ್ಟ್ ಟೈಮ್ ಟೆಂಡರ್ ಕರೆದ್ರೆ ಟೆಂಡರ್ ಬರಲ್ಲ ಅಂತಂದು ಆಮೇಲೆ ಅವು ಟೋಟಲಿ ಲ್ಯಾಪ್ಟಾಪ್ಗಳು ಬರಲ್ಲ ಓಯೋ ಇಲ್ಲದ್ರೆ ಸೆಕೆಂಡ್ ಇಯರ್ ಬರ್ತದೆ ಈಗ ಒಟ್ಟು 430 ನಮ್ಮ ಸರ್ಕಾರ ಪ್ರಥಮ ದರ್ಜೆ ಕಾಲೇಜಿದೆ 430 ಸರ್ಕಾರ ಪ್ರಥಮ ದರ್ಜೆ ಕಾಲೇಜು 87 ಪಾಲಿಟೆಕ್ನಿಕ್ ಕಾಲೇಜು ಹಾಗೂ 14 ಗೌರ್ಮೆಂಟ್ ಕಾಲೇಜುಗಳು ಇರತಕ್ಕಂಥದ್ದು ಒಟ್ಟು ವಿದ್ಯಾರ್ಥಿಗಳು 155,000 ಇರತಕ್ಕಂಥದ್ದು ಇಷ್ಟು ವಿದ್ಯಾರ್ಥಿಗಳಿಗೆ ಒಂದೇ ಸಲ ಇಡೀ ಥ್ರೋಟ್ ಕರ್ನಾಟಕದಲ್ಲಿ ಒಂದೇ ಸಲ ಒಂದೇ ಟೈಮ್ 11:30ಕ್ಕೆ ಎಲ್ಲ ಕಾಲೇಜುಗಳಲ್ಲಿ ಕೊಡಬೇಕಂತಕ್ಕಂಥ ಆರ್ಡರ್ ಬಂದು ಆಮೇಲೆ ಒಂದು 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 ಎರಡು ದಿನ ಮೊದಲು ನಮ್ಗೆ ಏನು ಮಾಡಿದ್ರು ಅಂದ್ರೆ ವರ್ಚುವಲ್ ಮೀಟಿಂಗ್ ಮಾಡಿದ್ರು ಸಾಧ್ಯವಾಗುತ್ತಾ ಇಲ್ಲ ಆದ್ದರಿಂದ ಶಿಕ್ಷಣವನ್ನು ಕಲಿತಕ್ಕಂಥದ್ದು ಆನ್ಲೈನ್ ಮುಖಾಂತರ ಕಲಿಬೇಕು ಅಂತಕ್ಕಂಥದ್ದು ಆನ್ಲೈನ್ ಮುಖಾಂತರ ನಾನು ನೋಡಿದ್ವಿ ಇದುವರೆಗೆ ಎಂಎಸ್ ಅವರಿಗೆ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ ಶಾಸಕ ಆರ್ ಬಸನಗೌಡ ತುರುವಿಹಾಳರವರಿಗೆ ಕಾಲೇಜಿನ ವತಿಯಿಂದ ಪ್ರಾಂಶುಪಾಲರು ಪ್ರಾಧ್ಯಾಪಕರು ಅತಿಥಿ ಉಪನ್ಯಾಸಕರು ಬೋಧಕೇತರ ಸಿಬ್ಬಂದಿ ಗೌರವ ಸನ್ಮಾನ ಮಾಡಿದರು ಕಾಲೇಜಿನ ಆವರಣದಲ್ಲಿ ಶಾಸಕರು ಪ್ರಾಧ್ಯಾಪಕರು ಉಪನ್ಯಾಸಕರು ಸಸಿಗಳನ್ನು ನೆಡುವ ಮೂಲಕ ಪರಿಸರ ಕಾಳಜಿಯನ್ನು ಪಸರಿಸಿದರು ಈ ಕಾರ್ಯಕ್ರಮವನ್ನು ಪ್ರಾಧ್ಯಾಪಕ ಶ್ರೀನಿವಾಸ್ ಯಾಳ್ಗಿ ನಿರೂಪಿಸಿದರು ವಿದ್ಯಾರ್ಥಿನಿ ಕುಮಾರಿ ಶಾರದಾ ರಾಣಿ ಪ್ರಾರ್ಥಿಸಿದರು ಕನ್ನಡ ಪ್ರಾಧ್ಯಾಪಕ ಶ್ರೀ ಶಿವಜ್ಞಾನಪ್ಪ ನಕ್ಕುಂದಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಧ್ಯಾಪಕರು ಅತಿಥಿ ಉಪನ್ಯಾಸಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲಕರು ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಸುರೇಶ್ ಬಗಾನೂರು ಎಸ್ಎನ್ ಟಿವಿ ಮಸ್ಕಿ